ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ನಾನು ಒಂದ್ಸಲ ಕೃಷಿ ಸಚಿವ ಮೊನ್ನೆ ಕೋಆಪರೇಟಿವ್ ಮಿನಿಸ್ಟರ್ ಇಡೀ ದೇಶದಲ್ಲೇ ಇವತ್ತು 25,000 ಕೋಟಿ ಮನ್ನಾ ಎಲ್ಲರ ಆದ್ರ ಅದು ಕರ್ನಾಟಕದಲ್ಲಿ ಅದು ಕುಮಾರಸ್ವಾಮಿ ಅವರಿಂದ ಹೇಳ್ರಿ ಕಣ್ಣಿದಾಗ ಸಾಲ ಮನ್ನಾ ಆಗದ ಇಲ್ಲ ರೈತರೆ ಜರ ಜೋರಾಗಿ ಹೇಳ್ರಿ ಮತ್ತ ಓ ರಗ್ದಿ ರೊಕ್ಕ ನಿಮ್ ಮನೆ ಕೊಟ್ಟೆ ನಿಮ್ ಅಕೌಂಟ್ ಹಾಕಿ ಇವತ್ತು ಕುಮಾರಸ್ವಾಮಿ ಅವರು ಬಂದ ಇವೆಲ್ಲ ಪಾರ್ಟಿ ಕಾಂಗ್ರೆಸ್ ಬಿಜೆಪಿ ಎಲ್ಲ ಉದ್ರಿ ಪಾರ್ಟಿಗಳು ಯಾವ ನಗದಿ ಕೊಟ್ಟಾರ ಹೇಳ್ರಿ ಮೊನ್ನೆ ಬೆಳಗಾವ್ ಅಧಿವೇಶನದಲ್ಲಿ ಮುಖ್ಯಮಂತ್ರಿಗಳು ಇವತ್ತು ತೊಗರಿ ನೆಟ್ಟೆ ರೋಗದಿಂದ ಎಲ್ಲ ಹಾಳಾಗಿದೆ 90% ಕೈದಿ ಏನು ಬಂದಿಲ್ಲ ಕುಮಾರಸ್ವಾಮಿ ಅವರ 25,000 ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ 14 ತಿಂಗಳದಾಗ ಮನ್ನಾ ಮಾಡಿರು ನೀವೆಲ್ಲ ಸೇರಿ ಒಂದು 5,000 ಕೋಟಿ ನಮ್ಮ ರೈತರಿಗೆ ಹಾಕು ಅಂತ ಹೇಳಿದ್ರೆ ಈ ಬಿಜೆಪಿ ಮಂದಿಗೆ ನೋಡ್ಲಾಕ್ ಕಣ್ಣಿಲ್ಲ ನಿಮ್ಮ ಹೊಲಗಳು ಕೇಳಕ್ ನಾವೇನಾರ ಹೇಳಿದ್ರೆ ಕೇಳಕ್ ಕಿವಿ ಇಲ್ಲ ಏನಾರ ಅನೌನ್ಸ್ ಮಾಡ್ಲಾಕ್ ಬಾಯಿಲ್ಲ ಇಂಥ ಕುಂಭಕರ್ಣ ನೀತಿ ಹೊಡೆ ಬಿಜೆಪಿಗಳಿಗೆ ನೀವು ಎಲೆಕ್ಷನ್ ದಾಗ ಏನದಲ್ಲ ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ಬೇಕಂತ ಈ ಸಮಯ ಬರ್ತದೆ ಅದಕ್ಕೆ ಬಂಧುಗಳೇ ನಿಮ್ಮೊಂದು ಮಾತು ಹೇಳ್ತೆ ಇವತ್ ಪಂಚರತ್ನ ಬಗ್ಗೆ ಕುಮಾರಣ್ಣ ಅವ್ರು ಮಾತಾಡ್ತಾರ ಬಹಳ ಒಳ್ಳೆ ರೀತಿಯಿಂದ ಯೋಜನೆಗಳಿವ ನಿಮ್ ಊರ್ತನ ನಿಮ್ ಮನೆತನ ನಿಮ್ ಬಾಳ 5 ವರ್ಷದಲ್ಲಿ ಹೆಂಗ್ ಹಸನ್ ಮಾಡ್ಬೇಕ ಇವತ್ತೊಂದು ಮಾತು ಹೇಳ್ತೆ ನಿಮ್ಗ ನಾವು ನೀವೆಲ್ಲ ರೈತರು ಇವತ್ ತೆಲಂಗಾಣದಾಗ 24 ಗಂಟೆ ಕರೆಂಟ್ ಅದ ರೈತರಿಗೆ ನಂಬಲ್ಲಿ 8 ಗಂಟೆ ಕರೆಂಟ್ ಅದ 7 ಗಂಟೆ ಏನ್ ಫಿಕರ್ ಮಾಡ್ಬೇಡ್ರಿ 5 ತಿಂಗಳು ತಾಳ್ರಿ 5 ತಿಂಗಳು ಕುಮಾರಸ್ವಾಮಿ ಅವ್ರ ಕುರ್ಚಿ ಮ್ಯಾಗ ಮುಖ್ಯಮಂತ್ರಿ ಆಗಿ ನಡೆದು ಅವತ್ತಿನ ದಿನ ನಡೆದು 24 ಗಂಟೆ ಕೊಡೋರಿದ್ದು 24 ಗಂಟೆ ನಮ್ಮೆಲ್ಲ ತಾಯಂದ್ರು ಹೆಣ್ಮಕ್ಕಳೆಲ್ಲ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಬಂದಿರ್ ನೀವು ನೀವೆಲ್ಲ ಸಂಘ ನಡೆಸ್ತೀರ ಜೋರಾಗಿ ಹೇಳ್ರಿ ನಡೆಸ್ತೀರಿ ಸಂಘದಾಗ ಸಾಲ ತಗೊಂದಿರ 50,000 1 ಲಾಖ 2 ಲಾಖ ಎಲ್ಲರೂ ತಗೊಂದಿರಿ ಗೊತ್ತಾಯ್ತಾ ಪಿಎಂಇಜಿಪಿ ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ